ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲಾರ್ಗೂ ನಮಸ್ಕಾರ ಇವತ್ತು ನಾನು ಉತ್ತರ ಕರ್ನಾಟಕದ ಹಳ್ಳಿ ಸ್ಟೈಲ್ ಕಾರ್ಬ್ಯಾಳಿ ಅಂದರೆ ಬೇಳೆ ಸಾರು ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಮತ್ತು ಈಸಿ ರೆಸಿಪಿ ಇವು ಒಂದು ಖರ್ಬ್ಯಾಳಿ ಮಾಡಿದರೆ ಸಾಕು ಜೋಳದ ರೊಟ್ಟಿ ಚಪಾತಿ ಅನ್ನ ರಾಗಿ ಮುದ್ದೆ ಮತ್ತು ಇಡ್ಲಿ ಜೊತೆ ಕೂಡ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿದ್ದು ಜೋಳದ ಕಡಕ್ ರೊಟ್ಟಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ನು ಅಷ್ಟೇ ಅಲ್ಲ ಈ ಕಾರ್ಬಾಳಿ ಮಾಡೋಕ್ಕೆ ರಸಂ ಪುಡಿ ಸಾಂಬಾರು ಪುಡಿ ಅಥವಾ ಮಸಾಲೆ ಖಾರ ಯಾವುದೂ ಬೇಕಾಗಿಲ್ಲ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ತೊಗರಿಬೇಳೆನ ಒಂದೆರಡು ಸಲ ಕ್ಲೀನಾಗಿ ತೊಳೆದು ಬಿಟ್ಟು ಒಂದು ಇಪ್ಪತ್ತು ನಿಮಿಷ ನೆನೆ ಹಾಕಿಟ್ಟಿದ್ದೀನಿ ಈಗಿದ್ರಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿಣ ಪುಡಿನ ಹಾಕಿಬಿಟ್ಟು ಕುಕ್ಕರಲ್ಲಿ ಮೂರಿಂದ ನಾಲ್ಕು ವಿಷಲು ಕೂಗಿಸ್ಬೇಕು ಕುಕ್ಕರ್ ಆಗುವವರೆಗೂ ಖಾರಬಳಿಗೆ ಹಾಕೋಕ್ಕೆ ಕೊಬ್ಬರಿ ಖಾರಣ ರೆಡಿ ಮಾಡ್ಕೋಬೇಕು ಒಂದು ಅರ್ಧ ಹೋಳಿನಷ್ಟು ಒಣ ಕೊಬ್ಬರಿನ ಈ ಥರ ಗ್ಯಾಸ್ ಮೇಲೆ ಸುಡಬೇಕು ಎರಡು ಸೈಡ್ ಟರ್ನ್ ಮಾಡ್ತಾ ಚೆನ್ನಾಗಿ ಸುಡಬೇಕು ತುಂಬ ಕಪ್ಪಾಗುವರೆಗೂ ಸುಡಬಾರ್ದು ಸ್ವಲ್ಪ ಇದು ಸುಟ್ಟರೆ ಸಾಕು ಆಮೇಲೆ ಚಟ್ನಿ ಕುಟ್ಟು ಕಲ್ಲಲ್ಲಿ ಸುಟ್ಟಿರುವ ಕೊಬ್ಬರಿನ ಹಾಕಿಬಿಟ್ಟು ಚೆನ್ನಾಗಿ ಜಜ್ಜಬೇಕು ಫ್ರೆಂಡ್ಸ್ ಈ ಕೊಬ್ಬರಿ ಖಾರನ ನೀವು ಮಿಕ್ಸಿಯಲ್ಲಿ ಕೂಡ ಮಾಡ್ಕೋಬೋದು ಆದರೆ ಈ ಥರ ಕಲ್ಲಲ್ಲಿ ಕುಟ್ ಮಾಡಿದ್ರೇ ಕರಿಬೇಳಿ ತುಂಬ ರುಚಿಯಾಗುತ್ತೆ ಕೊಬ್ಬರಿ ಸ್ವಲ್ಪ ಸಣ್ಣ ಆದ ನಂತರ ಇವಾಗ ಇದರಲ್ಲಿ ಒನ್ ಟೀ ಸ್ಪೂನಷ್ಟು ಜೀರಿಗೆ ಒಂದೆರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಕರಿಬೇವು ಒಂದು ಸಿಪ್ಪೆ ಬಿಡಿಸಿದ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ಎಲ್ಲ ಸಾಮಗ್ರಿಗಳನ್ನು ಕೊಬ್ಬರಿ ಜೊತೆ ಸ್ವಲ್ಪ ಸಣ್ಣ ಆಗುವವರೆಗೂ ಅರಿಬೇಕು ಇನ್ನಷ್ಟು ಬೇರೆ ಬೇರೆ ಥರದ ಕರ್ಬಳೆ ರೆಸಿಪಿಗಳಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವ ಲಿಂಕನ್ನು ಚೆಕ್ ಮಾಡಿ ಮತ್ತು ಇವತ್ತಿನ ಈ ಕರ್ಬಳೆ ರೆಸಿಪಿ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ ಇಲ್ಲಿವರೆಗೂ ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ಲನ್ನು ಮರೆಯದೆ ಕ್ಲಿಕ್ ಮಾಡಿ ಈ ಥರ ಇದನ್ನು ಸಣ್ಣಗೆ ಅರದ ನಂತರ ಇದನ್ನು ಒಂದು ಬಟ್ಲಲ್ಲಿ ತೆಗೆದು ಸೈಡಲ್ಲಿ ಎತ್ತಿಡಿ ಖಾರ ಹಾಕೋಕ್ಕೆ ಕೊಬ್ಬರಿ ಖಾರ ರೆಡಿ ಆಯಿತು ನೆಕ್ಸ್ಟ್ ಇವಾಗ ಕುಕ್ಕರ್ ಫುಲ್ ತಣ್ಣಗಾದ ನಂತರ ಬೇಳೆ ಚೆನ್ನಾಗಿ ಬೆಂದಿದ್ಯಾ ಅಂತ ಚೆಕ್ ಮಾಡಿ ಇವತ್ತಿನ ಕಮೆಂಟ್ ಆಫ್ ದ ಡೇಯಲ್ಲಿ ಈ ನಾಲ್ಕು ಜನರ ಕಮೆಂಟನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ ವೀಣಾ ಅರವಿಂದ್ ಸರೋಜಾ ಲೋಹಿತ್ ಅರುಣಾ ಮನ್ನೂರ್ ಮತ್ತು ಮಧು ತಂಗ ಇವರು ನಮ್ಮ ರೆಸಿಪಿಗಳನ್ನು ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡ್ತಾ ಇರ್ತಾರೆ ಥ್ಯಾಂಕ್ ಯು ಸೋ ಮಚ್ ವೀನಾ ಸರೋಜಾ ಅರುಣ ಮತ್ತು ಮಧು ಇದೇ ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ಸ್ ಅಲ್ಲ ಈಗ ಇದರಲ್ಲಿ ನೀರು ಹಾಕಿಬಿಟ್ಟು ಸ್ಪೂನಿಂದ ಈ ಥರ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ತಾ ಚೆನ್ನಾಗಿ ಮಿಕ್ಸ್ ಮಾಡಿ ಖಾರಬೇಳೆ ನಿಮಗೆ ಎಷ್ಟು ಗಟ್ಟಿ ಅಥವಾ ತಿಳಿಬೇಕು ಅಂತ ನೋಡಿಕೊಂಡು ಅದ್ರ ಪ್ರಕಾರ ನೀವು ನೀರನ್ನು ಹೆಚ್ಚು ಕಡಿಮೆ ಹಾಕ್ಕೋಬೋದು ತೊಗರಿ ಬೇಳೆನ ಮುಗಿಸ್ಬಾರ್ದು ಈ ಥರ ಇದು ಬೇಳೆ ಬೇಳೆ ಥರನೇ ಕಾಣ್ತಿರಬೇಕು ಆದರೆ ಬೇಳೆ ಮಾತ್ರ ಚೆನ್ನಾಗಿ ಫುಲ್ ಸಾಫ್ಟಾಗಿ ಬೆಂದಿರಬೇಕು ನೆಕ್ಸ್ಟ್ ಇವಾಗ ಕರ್ಬೇಳಿ ಮಾಡೋಕ್ಕೆ ಒಂದು ದೊಡ್ಡ ಪಾತ್ರೆನ ಬಿಸಿ ಮಾಡೋಕ್ಕೆ ಇದರಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಒನ್ ಟೀ ಸ್ಪೂನಷ್ಟು ಸಾಸಿವೆ ಹಾಕಿ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿದ ನಂತರ ಒನ್ ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕರಿಬೇವು ಮತ್ತು ಒಂದು ಕಟ್ ಮಾಡಿದ ಈರುಳ್ಳಿನ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ ಈರುಳ್ಳಿನ ಒಂದೆರಡು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನೆಕ್ಸ್ಟ್ ಇವಾಗ ಒನ್ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಆಗಲಿ ಕುಟ್ಟಿದಂತಹ ಕೊಬ್ಬರಿ ಖಾರನ ಹಾಕಿ ಸಿಮ್ಮಲ್ಲಿ ಇದನ್ನು ಒಂದೆರಡು ನಿಮಿಷದವರೆಗೂ ಕೈ ಬಿಡದೆ ಚೆನ್ನಾಗಿ ಹುರಿಬೇಕು ಆಮೇಲೆ ಒಂದು ಕಟ್ ಮಾಡಿದ ಟೊಮೆಟೊ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಸಿಮ್ಮಲ್ಲಿ ಇದನ್ನು ಟೊಮೆಟೊ ಫುಲ್ ಸಾಫ್ಟ್ ಆಗುವವರೆಗೂ ಚೆನ್ನಾಗಿ ಬೇಯಿಸಬೇಕು ಟೊಮೆಟೊ ಫುಲ್ ಮೆತ್ತಗಾದ ನಂತರ ಇವಾಗ ಇದರಲ್ಲಿ ಹುಣಸೆ ರಸ ಸ್ವಲ್ಪ ಬೆಲ್ಲ ಒಂದೆರಡು ಟೀ ಸ್ಪೂನಷ್ಟು ಅಚ್ ಖಾರದ ಪುಡಿ ಮತ್ತು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹುರಿದ ಶೇಂಗಾ ಪುಡಿನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಫ್ರೆಂಡ್ಸ್ ಈ ಖಾರ ಬೇಳೆ ಟೇಸ್ಟಲ್ಲಿ ಸ್ವಲ್ಪ ಖಾರ ಖಾರವಾಗಿರುತ್ತೆ ನೀವೇನಾದರೂ ಕಾರಣ ಕಡಿಮೆ ಇದ್ದರೆ ಕಡಿಮೆ ಖಾರ ಹಾಕ್ಕೋಬೋದು ಆಮೇಲೆ ಇದಕ್ಕೆ ಬೇಳೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇನ್ನೂ ಸ್ವಲ್ಪ ನೀರು ಬೇಕಂದರೆ ಹಾಕಿ ಈಗಿದನ್ನು ಕಡ್ಗೋಲಿನಿಂದ ಸ್ವಲ್ಪ ಹೊತ್ತು ಈ ಥರ ಕಡಿಬೇಕು ಈಗ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಮೂರಿಂದ ನಾಲ್ಕು ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಬೇಕು ಖಾರಬೇಳಿ ಚೆನ್ನಾಗಿ ಕುದ ನಂತರ ಗ್ಯಾಸ್ ಆಫ್ ಮಾಡೋಕ್ಕಿಂತ ಮುಂಚೆ ಕಾರ್ಬ್ಯಾಳಿನ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಹುಳಿ ಉಪ್ಪು ಖಾರ ಏನಾದರೂ ಕಡಿಮೆ ಆಗಿದ್ದರೆ ಇನ್ನೂ ಸ್ವಲ್ಪ ಹಾಕಿ ನಂತರ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಗ್ಯಾಸ್ ಆಫ್ ಮಾಡಿ ಸೊ ಫ್ರೆಂಡ್ಸ್ ಇವಾಗ ಸ್ಪೈಸಿ ಆ್ಯಂಡ್ ಟೇಸ್ಟಿ ಉತ್ತರ ಕರ್ನಾಟಕದ ಸ್ಪೆಷಲ್ ಖಾರಬ್ಯಾಳಿ ರೆಡಿ ಬಿಸಿ ಬಿಸಿ ಕಾರ್ಬಾಳೆನ ಖಡಕ್ ರೊಟ್ಟಿ ಜೊತೆ ಎಂಜಾಯ್ ಮಾಡಿ ಇವತ್ತಿನ ಸ್ಪೆಷಲ್ ಕಾರ್ಬಾಳೆ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ ಥ್ಯಾಂಕ್ ಯು